ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಸದ್ಯ ದೇಶದಲ್ಲಿ ಹೊಸ ಚರ್ಚೆ ಆರಂಭ ಆಗಿದೆ. ಇಂಡಿಯಾ ಅನ್ನೋ ಹೆಸರು ಸದ್ಯ ಸಾಕಷ್ಟು ಚಾಲ್ತಿಯಲ್ಲಿದೆ, ಚರ್ಚೆಗೆ ಗ್ರಾಸವಾಗಿದೆ. ಕಳೆದ ಒಂದು ತಿಂಗಳಿಂದ ಇಂಡಿಯಾ ಅನ್ನುವ ಹೆಸರು ಸಾಕಷ್ಟು ಚರ್ಚೆಯಲ್ಲಿದೆ. ಕಾಂಗ್ರೆಸ್ ನೇತೃತ್ವದ ಯುಪಿಎ ಮೈತ್ರಿಕೂಟ ಯಾವಾಗ ತನ್ನ ಮೈತ್ರಿಕೂಟವನ್ನು ಬದಲಿಸಿ ಹೊಸದಾಗಿ ರಚನೆ ಮಾಡ್ತೋ, ಆಗ ಅದಕ್ಕೆ ಇಂಡಿಯಾ ಅನ್ನುವ ಹೆಸರನ್ನ ಇಡುತ್ತೋ. ಇದಕ್ಕೆ ಸಾಕಷ್ಟು ವಿರೋಧವೂ ವ್ಯಕ್ತವಾಯಿತು. ಯಾಕಂದ್ರೆ ಒಂದು ದೇಶದ ಹೆಸರನ್ನ ರಾಜಕೀಯ ಪಕ್ಷಕ್ಕೆ ಅಥವಾ ಮೈತ್ರಿಕೂಟಕ್ಕೆ ಇಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವ ವಾದವನ್ನು ಮಂಡಿಸಿದ್ರು. ಇನ್ನೊಂದಷ್ಟು ಮಂದಿ ಈ ಮೈತ್ರಿಕೂಟಕ್ಕೆ ಯಾವಾಗ ಇಂಡಿಯಾ ಅನ್ನುವ ಹೆಸರನ್ನ ಇಟ್ಟರೋ, ಇಂಡಿಯಾ ಅನ್ನೋದು ದಾಸ್ಯದ ಸಂಕೇತ, ಬ್ರಿಟಿಷರು ಕೊಟ್ಟು ಹೋದಂತಹ ಹೆಸರಾಗಿದೆ, ಹೀಗಾಗಿ ನಮಗೆ ಆ ಹೆಸರೇ ಬೇಡ, ನಮ್ಮ ದೇಶದ ಹೆಸರನ್ನೇ ಬದಲಾಯಿಸಿ ಬಿಡೋಣ ಅಂತ ಅಭಿಪ್ರಾಯವನ್ನ ಹೇಳಿದ್ರು. ಆದರೆ ಈ ರೀತಿಯಾಗಿ ದೇಶದ ಹೆಸರನ್ನೇ ಬದಲಾಯಿಸಬೇಕು ಅನ್ನೋ ಕೂಗು ಇಂದು ನೆನೆಯದಲ್ಲ, ಹಲವು ವರ್ಷಗಳಿಂದ ಈ ರೀತಿಯಾದಂತಹ ಒಂದು ಕೂಗು ಕೇಳಿ ಬರುತ್ತಲೇ ಇದೆ. ಸಾಕಷ್ಟು ಮಂದಿ ಪ್ರಧಾನಮಂತ್ರಿಯವರಿಗೂ ಕೂಡ ಈ ಬಗ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ, ಕೋರ್ಟ್ ಮೆಟ್ಟಿಲನ್ನು ಕೂಡ ಹತ್ತಿದ್ದಾರೆ. ಸ್ವತಃ ಆರ್ಎಸ್ಎಸ್ ಮುಖ್ಯಸ್ಥರಾದಂತಹ ಮೋಹನ್ ಭಾಗವತ್ ಅವರು ಕೂಡ ನಮ್ಮ ದೇಶವನ್ನ ಭಾರತ ಎಂದು ಕರೆಯುವುದೇ ಹೆಚ್ಚು ಸೂಕ್ತ ಅಂತ ಹೇಳಿದ್ರು. 5 ವರ್ಷದ ಹಿಂದೆಯೇ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ್ದ ಅವರು ನಮ್ಮ ದೇಶವನ್ನ ಭಾರತ ಅಂತ ಕರಿಬೇಕು ಅಂತ ಅಭಿಪ್ರಾಯಪಟ್ಟಿದ್ರು. ಈ ರೀತಿಯ ಚರ್ಚೆಗಳು ನಡೀತಿರುವಾಗಲೇ ಕೇಂದ್ರ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ. ಅದೇನಪ್ಪ ಅಂತ ಹೇಳಿದ್ರೆ, ನಮ್ಮ ದೇಶದ ಹೆಸರನ್ನ ಇಂಡಿಯಾ ಬದಲಿಗೆ ರಿಪಬ್ಲಿಕ್ ಆಫ್ ಭಾರತ ಎಂದು ಮರುನಾಮಕರಣ ಮಾಡುವ ಬಗ್ಗೆ ಈ ರೀತಿಯ ಒಂದು ಚರ್ಚೆ ಶುರುವಾಗಿದೆ. ಇದಕ್ಕೆ ಸಾಕಷ್ಟು ಪುರಾವೆಗಳು ಕೂಡ ಇದ್ದಾವೆ. G20 ಶೃಂಗಸಭೆಗೆ ರಾಷ್ಟ್ರಪತಿಗಳು ಗಣ್ಯರಿಗೆ ನೀಡಿದಂತಹ ಆಹ್ವಾನ ಪತ್ರಿಕೆಯಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬದಲಿಗೆ ಪ್ರೆಸಿಡೆಂಟ್ ಆಫ್ ಭಾರತ ಅಂತ ಉಲ್ಲೇಖಿಸಿದ್ದಾರೆ. ಸದ್ಯ ಇದು BCBC ಚರ್ಚೆಗೆ ವೇದಿಕೆ ಆಗಿದೆ. ಇದರ ಜೊತೆಗೆ ಬೇರೆ ಬೇರೆ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಅಂದರೆ ಎಲ್ಲೆಲ್ಲಿ ಭಾರತ ಅಂತ ನಮೂದಿಸಲಾಗಿದೆಯೋ ಅವೆಲ್ಲ ಫೋಟೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದಕ್ಕೆ ಶುರುವಾಗಿದೆ. ಕೇವಲ ಇದಿಷ್ಟೇ ಅಲ್ಲ, ಕೇಂದ್ರ ಸರ್ಕಾರ ವಿಶೇಷ ಅಧಿವೇಶನವನ್ನು ಕರೆದಿದೆ. September 18-22 ಸಂಸತ್ತಿನಲ್ಲಿ ವಿಶೇಷ ಅಧಿವೇಶನ ನಡೆಯಲಿದೆ. ಕೇಂದ್ರ ಸರ್ಕಾರ ಈ ಒಂದು ಅಧಿವೇಶನವನ್ನು ಘೋಷಣೆ ಮಾಡ್ತಿದ್ದ ಹಾಗೆ ಮಾಧ್ಯಮಗಳು ಹಾಗೆ ರಾಜಕೀಯ ವಲಯಗಳಲ್ಲಿ ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿದೆ. ಹಲವರ ಪ್ರಕಾರ ಮಹಿಳಾ ಮೀಸಲಾತಿ ಮಸೂದೆ, ಒಂದು ರಾಷ್ಟ್ರ ಒಂದು ಚುನಾವಣೆ ಮಸೂದೆ, ಏಕರೂಪ ನಾಗರಿಕ ಸಂಹಿತೆ ಅಥವಾ ಪೂಜಾ ಸ್ಥಳಗಳ ಕಾಯ್ದೆ, ವಕ್ಫ್ನಂತಹ ಕಾನೂನುಗಳನ್ನು ರದ್ದುಪಡಿಸುವಂತಹ ಮಸೂದೆಗಳ ಗುಂಪನ್ನು ಸರ್ಕಾರ ಇಲ್ಲಿ ಮಂಡಿಸಬಹುದು ಅನ್ನುವಂತಹ ಊಹಾಪೋಹಗಳು ಕೂಡ ವ್ಯಾಪಕವಾಗಿದೆ. ಈ ಎಲ್ಲದರ ನಡುವೆ ಅಸ್ಸಾಂ CM ಕೂಡ ರಿಪಬ್ಲಿಕ್ ಆಫ್ ಭಾರತ ಅಂತ ಟ್ವಿಟರ್ನಲ್ಲಿ ನಮ್ಮ ನಾಗರಿಕತೆಯು ಅಮೃತ ಕಾಲದ ಕಡೆಗೆ ಧೈರ್ಯದಿಂದ ಮುನ್ನಡೆಯುತ್ತಿರುವುದಕ್ಕೆ ಸಂತೋಷ ಮತ್ತು ಹೆಮ್ಮೆ ಅಂತ ಬರೆದುಕೊಂಡಿದ್ದಾರೆ. ಹೀಗಾಗಿ ಇಂಡಿಯಾ ಎಂಬ ಪದವನ್ನ ಶಾಶ್ವತವಾಗಿ ಕೈಬಿಡುವುದಕ್ಕೆ ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಅನ್ನೋದು ದಟ್ಟವಾಗಿದೆ. ಮುಂದಿನ ಅಧಿವೇಶನದಲ್ಲಿ ಇದರ ಬಗ್ಗೆ ಚರ್ಚಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಅದಕ್ಕೂ ಮೊದಲೇ ಈ ರೀತಿಯಾಗಿ ಅಧಿಕೃತವಾದಂತಹ ಆಹ್ವಾನ ಪತ್ರಿಕೆಯಲ್ಲೇ ಭಾರತ ಅಂತ ಹೇಗೆ ನಮೂದಿಸಿದ್ರು ಅಂತ ನಿಮ್ಮೆಲ್ಲರಿಗೂ ಪ್ರಶ್ನೆ ಕಾಡಬಹುದು. ಯಾವುದೇ ಮಸೂದೆಯನ್ನು ಮಂಡಿಸಿಲ್ಲ, ಕಾನೂನನ್ನು ಪಾಸ್ ಮಾಡಿಲ್ಲ, ಆದರೂ ಕೂಡ ಹೇಗೆ ಆ ಒಂದು ಆಹ್ವಾನ ಪತ್ರಿಕೆಯಲ್ಲಿ ಅಧಿಕೃತವಾಗಿ ಭಾರತ ಅಂತ ಬದಲಾಯಿಸಲಾಯಿತು ಅಂತ ನಿಮ್ಮೆಲ್ಲರಲ್ಲೂ ಪ್ರಶ್ನೆ ಕಾಡ್ತಿರಬಹುದು. ಆದರೆ ಮುಖ್ಯ ವಿಚಾರ ಇರುವಂಥದ್ದು ಇಲ್ಲೇ ನೋಡಿ. ಈಗಾಗಲೇ ನಮ್ಮ ಸಂವಿಧಾನದಲ್ಲೇ ಇಂಡಿಯಾ ಅಥವಾ ಭಾರತ ಅಂತ ನಮ್ಮ ದೇಶಕ್ಕೆ ಕರೆಯಲಾಗಿದೆ. ಅದು ಕೂಡ ಅಧಿಕೃತವಾಗಿ ಸಂವಿಧಾನದಲ್ಲೇ ಇದೆ. ಹಾಗಾದರೆ ಇದರಲ್ಲೇನಿದೆ ವಿಶೇಷ, ಚರ್ಚೆ ಮಾಡುವಷ್ಟು ಮಹತ್ವ ಇದಕ್ಕೆ ಇದೆಯಾ ಅಂತ ಹೇಳಿ ನೀವು ಕೇಳಬಹುದು. ಅಲ್ಲೂ ಕೂಡ ಒಂದು ಟ್ವಿಸ್ಟ್ ಇದೆ. ಅದೇನಪ್ಪ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ನಿರ್ಧರಿಸಿರುವಂಥದ್ದು ಇಂಡಿಯಾ ಅನ್ನೋ ಹೆಸರನ್ನ ಶಾಶ್ವತವಾಗಿ ಕೈಬಿಡಬೇಕು ಅನ್ನೋ ವಿಚಾರವಾಗಿ, ಬದಲಾಗಿ ಎಲ್ಲೆಡೆ ಭಾರತ ಅಂತ ಬದಲಾಗಬೇಕು ಅನ್ನೋದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ. ಮುಂದಿನ ಅಧಿವೇಶನದಲ್ಲಿ ಇದರ ಬಗ್ಗೆ ರೆಸೊಲ್ಯೂಷನ್ ಪಾಸ್ ಮಾಡುವಂತಹ ಎಲ್ಲ ಸಾಧ್ಯತೆ ಇದೆ. ಅಧಿವೇಶನದ ಕಾರ್ಯಸೂಚಿ ಏನು ಎಂಬುದರ ಬಗ್ಗೆ ಸರ್ಕಾರ ಇದುವರೆಗೂ ಎಲ್ಲೂ ಮಾಹಿತಿಯನ್ನು ನೀಡಿಲ್ಲ. ಇದೇ ವೇಳೆ ಒಂದು ದೇಶ ಒಂದು ಚುನಾವಣೆ ಕುರಿತು ಮಸೂದೆ ಮಂಡನೆಯಾಗುವ ಸಾಧ್ಯತೆ ಕೂಡ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಭಾರತ ಅನ್ನೋ ಹೆಸರು ಹೇಗೆ ಬಂತು ಅನ್ನೋ ವಿಚಾರ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ವೀಕ್ಷಕರೇ, ನಮ್ಮ ದೇಶಕ್ಕೆ ಕೇವಲ ಇಂಡಿಯಾ ಅಥವಾ ಭಾರತ ಮಾತ್ರವಲ್ಲ, ಇನ್ನೂ ಬೇರೆ ಬೇರೆ ರೀತಿಯ ಹೆಸರುಗಳಿವೆ. ಒಂದೊಂದು ಕಾಲಘಟ್ಟದಲ್ಲಿ ಒಬ್ಬೊಬ್ಬರು ಅದನ್ನು ಒಂದೊಂದು ರೀತಿ ಕರೀತಾ ಇದ್ರು. ಜೊತೆಗೆ ಅತಿ ಹೆಚ್ಚು ಹೆಸರಿನಿಂದ ಗುರುತಿಸಿಕೊಂಡಿರುವಂತಹ ಏಕೈಕ ದೇಶ ಅನ್ನುವ ಹೆಗ್ಗಳಿಕೆಗೂ ಕೂಡ ಭಾರತ ಪಾತ್ರವಾಗಿದೆ. ಪ್ರಾಚೀನ ಕಾಲದಿಂದ ಇಲ್ಲಿಯವರೆಗೆ ಭಾರತವನ್ನು ಬೇರೆ ಬೇರೆ ಹೆಸರಿನಿಂದ ಕರೆಯಲಾಗಿದೆ. ಜಂಬೂ ದ್ವೀಪ, ಹಿಮವರ್ಷ, ಆರ್ಯವರ್ತ, ಅಜ್ನಬ್ ವರ್ಷ, ಭರತ ವರ್ಷ, ಹಿಂದೂಸ್ತಾನ, ಭಾರತ, ಇಂಡಿಯಾ, ಹೀಗೆ ಬೇರೆ ಬೇರೆ ಹೆಸರಿನಿಂದ ಒಟ್ಟು 8 ಹೆಸರಿನಿಂದ ನಮ್ಮ ದೇಶ ಕರೆಯಲ್ಪಟ್ಟಿದೆ. ಇನ್ನು ಕೇವಲ ನಮ್ಮ ದೇಶ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳು ಹೆಸರನ್ನು ಬದಲಾಯಿಸಿಕೊಂಡಿದೆ.
ಪ್ರಾಚೀನ ಕಾಲದಲ್ಲಿ ವಸಾಹತುಶಾಹಿ ದಾಳಿಕೋರರಿಂದ ಹಲವು ದೇಶಗಳು ಮೂಲ ಹೆಸರಿನ ಬದಲಾಗಿ ಬೇರೊಂದು ಹೆಸರಿನಲ್ಲಿ ಗುರುತಿಸಿಕೊಂಡಿದೆ. ಇದರಲ್ಲಿ ಕೆಲ ದೇಶಗಳು ಮತ್ತೆ ಮೂಲ ಸ್ವರೂಪಕ್ಕೆ ಮರಳಿದ್ರೆ ಇನ್ನು ಕೆಲವೊಂದಷ್ಟು ದೇಶಗಳು ಮೂಲ ಹೆಸರಿನಿಂದ ಹೊಸ ಹೆಸರಿಗೆ ಬದಲಾಯಿಸಿಕೊಂಡಿದೆ. ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಭಾರತವೂ ಕೂಡ ಅನಾದಿ ಕಾಲದಿಂದಲೂ ಕಾಲಕ್ಕೆ ತಕ್ಕಂತೆ ಒಂದೊಂದು ಹೆಸರಿನಲ್ಲಿ ಗುರುತಿಸಿಕೊಂಡಿದೆ. ಇನ್ನು ಈ ಎಲ್ಲ ಹೆಸರುಗಳು ಹಲವು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಆದರೆ ಈ ಎಲ್ಲ ಹೆಸರುಗಳಲ್ಲಿ ಅತಿ ಹೆಚ್ಚು ಪ್ರಸಿದ್ಧ ಅಂತ ಹೇಳಿದ್ರೆ ಅದು ಭಾರತ. ನಮ್ಮ ದೇಶ ಇಂಡಿಯಾ ಅಂತ ಎಷ್ಟು ಪ್ರಸಿದ್ಧವೋ ಭಾರತ ಅನ್ನೋದು ಅದಕ್ಕಿಂತ ಹೆಚ್ಚು ಪ್ರಸಿದ್ಧ ಅನ್ನಬಹುದು. ಭಾರತ ಎಂಬ ಪದ ಕೇಳಿದ್ರೆ ಸಾಕು, ಎಲ್ಲರ ಮೈ ರೋಮಾಂಚನಗೊಳ್ಳುತ್ತೆ. ಇನ್ನು ಈ ಭಾರತ ಅನ್ನುವಂತಹ ಹೆಸರು ಹೇಗ್ ಬಂತು ಅನ್ನೋದನ್ನ ಹುಡುಕ್ತಾ ಹೋದ್ರೆ ನಾವು ಪುರಾತನ ಕಾಲಕ್ಕೆ ಹೋಗ್ಬೇಕಾಗುತ್ತೆ. ರಾಮಾಯಣದ ದಶರಥನ ಮಗ ಭರತನಿಂದ ಇದಕ್ಕೆ ಭಾರತ ಎಂಬ ಹೆಸರು ಬಂತು ಅಂತ ಹೇಳಲಾಗುತ್ತೆ. ಆದ್ರೆ ಇದಕ್ಕೆ ಯಾವುದೇ ಪುರಾವೆ ಇಲ್ಲ. ಆದ್ರೆ ಭಾರತ ಎಂಬ ಹೆಸರು ಭರತ ವರ್ಷ ಎಂಬ ಹೆಸರಿನಿಂದ ಬಂದಿದ್ದು ಅಂತ ಹಲವು ಪುರಾವೆಗಳಲ್ಲಿ ಉಲ್ಲೇಖ ಇದೆ. ಪೌರಾಣಿಕ ಹಿನ್ನೆಲೆಯಿಂದ ಈ ಹೆಸರು ಬಂದಿದೆ ಎನ್ನುವ ಮಾಹಿತಿ ಸಹ ಇದೆ. ವೃಷಭದೇವನ ಮಗ ಭರತ ಚಕ್ರವರ್ತಿಯಿಂದ ಅಥವಾ ಮಹಾರಾಜ ದುಷ್ಯಂತನ ಪುತ್ರನಾದ ಭರತ ಮಹಾರಾಜನ ಹೆಸರಿನಿಂದ ಭಾರತ ಅಂತ ಹೆಸರು ಬಂದಿದೆ. ಐತಿಹಾಸಿಕ ಅಂಶಗಳ ಪ್ರಕಾರ ರಾಜ ಭರತನು ಪಾಂಡವರು ಮತ್ತು ಕೌರವರ ಪೂರ್ವಜ ಎನ್ನಲಾಗುತ್ತೆ. ಈ ಭರತ ಇಡೀ ಭಾರತ ಉಪಖಂಡವನ್ನ ಗೆದ್ದು ಆಳಿದ ಮಹಾನ್ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದುಕೊಂಡಿದ್ದ. ಭರತ ಚಕ್ರವರ್ತಿಯ ಸಾಮ್ರಾಜ್ಯವನ್ನ ಭರತ ವರ್ಷ ಅಂತ ಕರೆಯಲಾಗ್ತಾ ಇತ್ತು. ಆ ಸಮಯದಲ್ಲಿ ಈ ಸಾಮ್ರಾಜ್ಯ ಹಿಮಾಲಯದಿಂದ ಆರಂಭವಾಗಿ ಅರಬ್ಬಿ ಸಮುದ್ರದವರೆಗೂ ಇತ್ತು ಅನ್ನುವ ಮಾಹಿತಿ ಇದೆ. ಈ ಭರತನ ಸಾಮ್ರಾಜ್ಯ ಅಂದ್ರೆ ಭಾರತ ವರ್ಷ ಅಥವಾ ಆಗಿನ ಭಾರತವು ಇಂದಿನ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಇರಾನ್, ತಜಕಿಸ್ತಾನ, ಉಜ್ಬೇಕಿಸ್ತಾನ್, ಗಿರ್ಗಿಸ್ತಾನ್, ತುರ್ಕಮೆನಿಸ್ತಾನ್, ವಾಯುವ್ಯ ಟಿಬೆಟ್, ನೇಪಾಳ ಮತ್ತು ಬಾಂಗ್ಲಾದೇಶವನ್ನ ಒಳಗೊಂಡಿತ್ತು. ಇದೇ ರಾಜ ಭರತನಿಂದಾಗಿ ಭಾರತ ಅನ್ನುವ ಹೆಸರು ಬಂದಿದೆ. ಮಹಾಭಾರತಕ್ಕೆ 2500 ವರ್ಷಗಳ ಹಿಂದೆಯೇ ಭಾರತದ ಬಗ್ಗೆ ಉಲ್ಲೇಖವಿದೆ. ಇನ್ನು ವಿಷ್ಣು ಪುರಾಣದಲ್ಲೂ ಕೂಡ ಭಾರತದ ಬಗ್ಗೆ ಪ್ರಸ್ತಾಪ ಇದೆ. ದಕ್ಷಿಣದ ಸಮುದ್ರದಿಂದ ಉತ್ತರದ ಹಿಮ ಪರ್ವತಗಳವರೆಗೆ ಹರಡಿರುವಂತಹ ದೇಶ ಭಾರತ. ಇಲ್ಲಿರುವವರು ಭರತನ ವಂಶಜರು. ಈ ರೀತಿಯಾಗಿ ಉಲ್ಲೇಖ ಮಾಡಲಾಗಿದೆ. ಹೀಗಾಗಿ ಪುರಾಣಗಳ ಉಲ್ಲೇಖವನ್ನ ಗಮನಿಸಿದ್ರೆ ನಮ್ಮ ದೇಶಕ್ಕೆ ಭಾರತ ಅನ್ನುವ ಹೆಸರೇ ಹೆಚ್ಚು ಸೂಕ್ತ ಅಂತ ಹೇಳಲಾಗ್ತಾ ಇದೆ. ಇನ್ನು ಇಂಡಿಯಾ ಅನ್ನೋ ಪದದ ವಿಚಾರಕ್ಕೆ ಬರೋದಾದ್ರೆ ಅದರ ಮೂಲ ಭಾರತದಲ್ಲ, ಇದು ಗ್ರೀಕ್ನ ಇಂಡಿಕಾ ಎಂಬ ಪದದಿಂದ ಬಂದಿದೆ. ಇಂಡಿಕಾ ಎಂಬ ಪದವನ್ನ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿದ್ದ ಗ್ರೀಕ್ ರಾಯಭಾರಿ ಮೆಗಸ್ಥಾನಿಸ್ ಪ್ರಯೋಗಿಸಿದ್ದ. ಮೆಗಸ್ಥಾನಿಸ್ ಗ್ರೀಕ್ ಉಚ್ಚಾರಣೆಯಂತೆ ಇಂಡಸ್ ಅಥವಾ ಇಂಡಿಯಾ ಅಂತ ಉಲ್ಲೇಖಿಸಿದ್ದರಿಂದ ಇಂಡಿಯಾ ಪದ ಬಂದಿದೆ. ಇನ್ನು ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಭಾರತ ದೇಶವು ಸಿಂಧು ನದಿಯ ಆಚೆಗಿನ ಪ್ರದೇಶದೊಂದಿಗೆ ಗುರುತಿಸಿಕೊಂಡಿತ್ತು. ಸಿಂಧು ಪ್ರಾಂತ್ಯದಿಂದ ಹುಟ್ಟಿಕೊಂಡಂತಹ ಈ ನಾಗರಿಕತೆ ಇಂಡಸ್ ವ್ಯಾಲಿಯ ಈ ದೇಶ ಕೊನೆಗೆ ಇಂಡಿಯಾ ಹೆಸರಿನಿಂದಲೂ ಗುರುತಿಸಿಕೊಂಡಿತು. ಇನ್ನು 16ನೇ ಶತಮಾನದ ಸಂದರ್ಭದಲ್ಲಿ ಸಂಪೂರ್ಣ ಇಂಡೋ ಗಂಗಾ ಬಯಲು ಪ್ರದೇಶವನ್ನು ವಿವರಿಸುವುದಕ್ಕೆ ಹಿಂದೂಸ್ತಾನ್ ಅನ್ನುವ ಹೆಸರನ್ನು ಕೂಡ ಬಳಸಲಾಗ್ತಾ ಇತ್ತು. ಆದರೆ ಅಂತಿಮವಾಗಿ ಇಂಡಿಯಾ ಅನ್ನುವ ಹೆಸರು ಬ್ರಿಟಿಷರಿಂದ ನಾಮಕರಣವಾದ ಹೆಸರು ಅನ್ನೋ ಮಾತಿದೆ. ಬ್ರಿಟಿಷರ ವಸಾಹತುಶಾಹಿ ಆಡಳಿತದ ಬಳಿಕ ಈಸ್ಟ್ ಇಂಡಿಯಾ, ಬ್ರಿಟಿಷ್ ಇಂಡಿಯಾ ಅನ್ನೋ ಹೆಸರುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಬೆಳಕಿಗೆ ಬಂದಿದ್ವು. ಹೀಗಾಗಿ ಇಂಡಿಯಾ ಅನ್ನುವ ಹೆಸರು ಒಂದು ರೀತಿ ದಾಸ್ಯದ ಸಂಕೇತ ಅಂತ ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಇದೇ ಇಂಡಿಯಾ ಹೆಸರನ್ನ ಸಂವಿಧಾನ ಸಭೆಯಲ್ಲಿ ಉಲ್ಲೇಖಿಸಿದ ಸಂದರ್ಭದಲ್ಲೂ ಕೂಡ ಇದಕ್ಕೆ ಸಾಕಷ್ಟು ಆಕ್ಷೇಪಗಳು ವ್ಯಕ್ತವಾಗಿದ್ವು. ಹೀಗಾಗಿ ಸಂವಿಧಾನ ರಚನೆಯ ಸಂದರ್ಭದಿಂದ ಇಲ್ಲಿಯವರೆಗೆ ಇಂಡಿಯಾ ಅನ್ನೋ ಹೆಸರನ್ನ ತೆಗೆದು ಹಾಕಬೇಕು ಅನ್ನುವ ಕೂಗು ಕೇಳಿ ಬರ್ತಾ ಇದೆ. ಇದಕ್ಕಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಕೂಡ ಹತ್ತಿದ್ದಾರೆ. ಮಹಾರಾಷ್ಟ್ರದ ನಿರಂಜನ್ ಭಟ್ವಾಲ್ ಎಂಬ ವ್ಯಕ್ತಿ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ದೇಶದ ಹೆಸರನ್ನ ಭಾರತ ಅಂತ ಬದಲಾಯಿಸಬೇಕು ಅಂತ ಕೋರಿ ಹಲವು ಅರ್ಜಿಗಳನ್ನು ಸಲ್ಲಿಸಿದ್ರು. ಇದಕ್ಕೆ ಸುಪ್ರೀಂ ಕೋರ್ಟ್ ಆಕ್ಷೇಪ ವ್ಯಕ್ತಪಡಿಸಿದ್ದು. ಅದೇ ಸಮಯದಲ್ಲಿ ಕೇಂದ್ರದ ಪ್ರತಿಕ್ರಿಯೆಯನ್ನು ಕೇಳಿ ನ್ಯಾಯಮೂರ್ತಿಗಳಾದ ಟಿಎಸ್ ಠಾಕೂರ್ ಮತ್ತು ನ್ಯಾಯಮೂರ್ತಿ ವೈಯು ಲಲಿತ್ ಅವರ ಪೀಠವು ಅರ್ಜಿದಾರರಿಗೆ ದೇಶವನ್ನ ಇಂಡಿಯಾ ಅಥವಾ ಭಾರತ ಅಂತ ಕರೆಯಬಹುದು ಅಂತ ಸಲಹೆಯನ್ನ ಕೊಡ್ತು. ಇದಾದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ 4 ವರ್ಷಗಳ ಕಾಲ ಸುಪ್ರೀಂ ಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸಲಾಗುತ್ತೆ. ಇಂಡಿಯಾ ಎಂಬ ಪದವನ್ನ ವಸಾಹತುಶಾಹಿಗಳು ನೀಡಿತ್ತು, ಇದು ಗುಲಾಮಗಿರಿಯ ಸಂಕೇತವಾಗಿದೆ ಅಂತ ಅರ್ಜಿದಾರರು ಈ ಅರ್ಜಿಯಲ್ಲಿ ವಾದಿಸಿದ್ರು. ಹೀಗಾಗಿ ಸಂವಿಧಾನದ 1ನೇ ಪರಿಚ್ಛೇದಕ್ಕೆ ತಿದ್ದುಪಡಿ ತರಲು ಕೇಂದ್ರ ಸರ್ಕಾರಕ್ಕೆ ಆದೇಶ ನೀಡುವಂತೆ ಕೋರಿದ್ರು. ಅದನ್ನ ಸುಪ್ರೀಂ ಕೋರ್ಟ್ ತಿರಸ್ಕಾರ ಮಾಡಿತು. ಆಗ ಮುಖ್ಯ ನ್ಯಾಯಮೂರ್ತಿಯವರಾದಂತಹ ಎಸ್ ಎ ಬೋಬ್ಡೆ ಅವರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಸಂವಿಧಾನದಲ್ಲಿ ಇಂಡಿಯಾ ಮತ್ತು ಭಾರತ ಎರಡೂ ದೇಶದ ಹೆಸರುಗಳು ಅಂತ ಹೇಳಿದ್ದಾರೆ. ಇದೇ ಅರ್ಜಿಯನ್ನ ಮನವಿಯಾಗಿ ಪರಿವರ್ತಿಸಿ ಕೇಂದ್ರ ಸರ್ಕಾರಕ್ಕೆ ನೀವು ಮನವಿಯನ್ನ ಸಲ್ಲಿಸಬಹುದು ಅಂತ ಅರ್ಜಿದಾರರಿಗೆ ಸೂಚನೆಯನ್ನ ನೀಡಿದ್ರು. ಇದರರ್ಥ ಏನು ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಇದರಲ್ಲಿ ಪ್ರವೇಶಿಸುವುದಕ್ಕೆ ನಿರಾಕರಿಸಿದೆ.
ಕೇಂದ್ರ ಸರ್ಕಾರವೇ ಇದರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತು. ಹೀಗಾಗಿ ಭಾರತ ಅನ್ನುವ ಹೆಸರಿಗೆ ಹಲವು ವರ್ಷಗಳಿಂದ ಕೂಗುಗಳು ಕೇಳಿ ಬರ್ತಾ ಇದೆ. ಒಂದು ವೇಳೆ ಕೇಂದ್ರ ಸರ್ಕಾರ ಇಂಡಿಯಾವನ್ನು ಭಾರತ ಅಂತ ಬದಲಾಯಿಸುವುದಕ್ಕೆ ನಿರ್ಧಾರ ಮಾಡಿದ್ರೆ ಸಂವಿಧಾನದ ತಿದ್ದುಪಡಿ ಮಾಡಬೇಕಾಗುತ್ತೆ. ಇದಕ್ಕಾಗಿ ವಿಧೇಯಕ ಒಂದಕ್ಕೆ ತಿದ್ದುಪಡಿ ತರುವುದಕ್ಕೆ ಮಸೂದೆಯನ್ನು ಮಂಡಿಸಬೇಕು. ಆದರೆ ಸರಳ ಬಹುಮತದಿಂದ ತಿದ್ದುಪಡಿ ಮಾಡುವುದಕ್ಕೆ ಸಾಧ್ಯ ಆಗೋದಿಲ್ಲ. ಸರಳ ಬಹುಮತದಲ್ಲಿ ಒಟ್ಟು ಸದಸ್ಯರ ಶೇಕಡ 50ಕ್ಕಿಂತ ಹೆಚ್ಚು ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಆದರೆ ಆರ್ಟಿಕಲ್ 1ರ ತಿದ್ದುಪಡಿಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡಲು ವಿಶೇಷ ಬಹುಮತದ ಅಗತ್ಯವಿದೆ. ಅಂದರೆ ಸದನದ ಸದಸ್ಯರ 1/3 ಬಹುಮತದ ಅಗತ್ಯವಿದೆ. ಹೀಗಾಗಿ ಮುಂದಿನ ವಿಶೇಷ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಕುತೂಹಲ ಮೂಡಿಸ್ತಿದೆ. ಇನ್ನು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ ಹಿಂದೆ ಮೋದಿಯವರು ಮಾಡಿದಂತೆ ಅಧಿಕಾರಾವಧಿಯ ಕೊನೆಯ ಹಂತದಲ್ಲಿ ಇರುವಾಗಲೇ ವಿಶೇಷವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಸದ್ಯ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಇಂಡಿಯಾ ಅನ್ನೋ ಹೆಸರನ್ನ ಇಟ್ಟುಕೊಂಡಿದೆ. ರಾಜಕೀಯವಾಗಿ ನೋಡಿದ್ರೂ ಕೂಡ ಇಂಡಿಯಾ ಅನ್ನೋ ಹೆಸರನ್ನ ಭಾರತ ಅಂತ ಬದಲಾಯಿಸುವುದು ಒಂದು ರೀತಿ ವಿಪಕ್ಷಗಳಿಗೆ ಮಾಸ್ಟರ್ ಸ್ಟ್ರೋಕ್ ನೀಡಿದಂತೆ. ಜನಸಾಮಾನ್ಯರು ಕೂಡ ಇದರ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಪ್ರತಿದಿನವೂ ಮೋದಿಯವರು ವಿಪಕ್ಷಗಳಿಗೆ ಹಾರ್ಟ್ ಅಟ್ಯಾಕ್ ಬರುತ್ತಿದ್ದಾರೆ ಅಂತ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಒಟ್ಟಾರೆಯಾಗಿ ನೋಡೋದಾದರೆ ನಮ್ಮ ದೇಶಕ್ಕೆ ಭಾರತ ಅನ್ನುವ ಹೆಸರನ್ನು ಮಾತ್ರ ಇಡೋದಕ್ಕೆ ವ್ಯಾಪಕವಾದ ಬೆಂಬಲ ವ್ಯಕ್ತವಾಗ್ತಾ ಇದೆ. ಸಾಂವಿಧಾನಿಕವಾಗಿ ಇದಕ್ಕೆ ಅವಕಾಶ ಇರೋದ್ರಿಂದ ಬಹುತೇಕ ನಮ್ಮ ದೇಶಕ್ಕೆ ಭಾರತ ಅನ್ನುವ ಹೆಸರು ಮಾತ್ರ ಅಧಿಕೃತಗೊಳ್ಳೋದು ಬಹುತೇಕ ಕನ್ಫರ್ಮ್ ಅಂತಲೇ ಹೇಳಬಹುದು. ಹಾಗಾದ್ರೆ ವೀಕ್ಷಕರೇ, ನಮ್ಮ ದೇಶಕ್ಕೆ ಯಾವ ಹೆಸರು ಸೂಕ್ತ, ಇಂಡಿಯಾನ ಭಾರತನ? ತಪ್ಪದೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ